ಎವ್ರಿವನ್, ನಾನ್ ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ಮತ್ತೆ ನಮ್ಮನೆಯವರು ಇಬ್ಬರೇ ಸೇರಿಕೊಂಡು ನಾವು ಹುಬ್ಳಿಗೆ ಹೊರಟಿದ್ದೀವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಹೋಗ್ತಾ ಇದ್ದೀವಿ. ಗೊತ್ತಾದರೆ ಆಮೇಲೆ ಇದೆ ನಮಗೆ. ತುಂಬ ದಿನ ಆಗಿತ್ತು ನಾವಿಬ್ಬರೇ ಔಟಿಂಗ್ ಹೋಗ್ದೇನೆ. ಸೊ ಇವತ್ತು ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಹುಬ್ಳಿಗೆ ಬಂದು ತಲುಪಿದ್ದೀವಿ. ಹುಬ್ಳಿಗೆ ಬರೋ ಅಷ್ಟರಲ್ಲಿ 11:30 ಆಗಿಬಿಟ್ಟಿತ್ತು. ಸೊ ಪ್ರೀತಿ ಸಿಲ್ಕ್ಸ್ ಹೇಳುವಲ್ಲಿ ನಾವು ಬಂದು ಕಾರ್ ಪಾರ್ಕಿಂಗನ್ನು ಮಾಡಿದ್ವಿ. ಆ್ಯಕ್ಚುಲಿ ತುಂಬ ದಿನದ ಮೇಲೆ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಅಂದರೆ ಸೀರೆನ ತುಂಬ ದಿನ ನಂತರ ನಾನು ಪರ್ಚೇಸ್ ಮಾಡ್ತಾ ಇದ್ದೆ. ಸೊ ಇಲ್ಲಿ ಪ್ರೀತಿ ಸಿಲ್ಕ್ ತುಂಬ ಚೆನ್ನಾಗಿದೆ ಅಂತ ನನ್ನ ಫ್ರೆಂಡ್ ಒಬ್ರು ಹೇಳಿದರು. ಸೊ ಇಲ್ಲಿ ಬಂದಿದ್ದೀನಿ, ಈಗ ಸಾರೀಸ್ ಎಲ್ಲ ನೋಡ್ತಾ ಇದ್ದೀನಿ. ನಾನು ಒಂದು ವರ್ಕ್ ಸೀರೆ ತೊಗೊಳ್ಬೇಕಂತ ಬಂದಿದ್ದೀನಿ. ಈಗ ನೋಡಿ, ತುಂಬ ಥರ ಅಂದರೆ ತುಂಬ ವೆರೈಟಿ ಇತ್ತು ಸೀರೆನಲ್ಲಿ. ಸೊ ಯಾವ್ದು ತೊಗೊಳ್ಬೇಕಂತ ಗೊತ್ತಾಗ್ತಾ ಇರಲಿಲ್ಲ. ನಾನು ಈಗ ಎರಡು ಸೀರೆನ ಪರ್ಚೇಸ್ ಮಾಡಿದೆ. ನೋಡಿ, ಈ ರೀತಿ ಒಂದ್ರಕ್ಕಿಂತ ಒಂದು ಚೆನ್ನಾಗಿರೋಂಥ ಸೀರೆ ಇತ್ತು. ಯಾವ್ದು ತೊಗೊಳ್ಬೇಕಂತಾನೆ ಗೊತ್ತಾಗ್ತಾ ಇರಲಿಲ್ಲ. ನೋಡಿ, ಎಂಬ್ರಾಯ್ಡ್ರಿ ವರ್ಕ್ ಇತ್ತು, ಥಿನ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಇದು ಕಲರ್ ಕೂಡ ಪಿಸ್ತಾ ಗ್ರೀನ್ ಇದೆ ಆ್ಯಕ್ಚುಲಿ. ಇದು ಇಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ಬಟ್ ನಾನು ಯಾವ್ದು ತೊಗೊಂಡೆ ಅಂತ ಆಮೇಲೆ ನಿಮ್ಗೆ ತೋರಿಸ್ತೀನಿ. ಹಾಗೆ ನೋಡಿ, ಇದು ಅಷ್ಟೇ ಚಿಕನ್ ವರ್ಕ್ ಅಂತ ತುಂಬ ಥಿನ್ ಥ್ರೆಡ್ಡಲ್ಲಿ ಮಾಡಿದ್ರು. ಹಾಗೆ ವೇರ್ ಮಾಡಿ ಕೂಡ ನೋಡಿದೆ ನಾನು ಯಾವುದು ಚೆನ್ನಾಗಿದೆ ಅಂತ. ಒಂದ್ಸರಿ ವೇರ್ ಮಾಡಿದ್ರೆ ಗೊತ್ತಾಗತ್ತೆ ಅಂತ ಈ ರೀತಿ ನೋಡಿ ವೇರ್ ಮಾಡಿದೆ. ಫ್ರೆಂಡ್ಸ್, ನಾನು ಈ ಪಿಂಕ್ ಮತ್ತು ಪಿಸ್ತಾ ಗ್ರೀನ್ ಕಲರ್ ಕಾಂಬಿನೇಷನ್ ಇರೋಂಥ ಥಿನ್ ಥ್ರೆಡ್ಡಲ್ಲಿ ಈ ರೀತಿ ನೋಡಿ ವರ್ಕ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು, ತುಂಬ ಗ್ರ್ಯಾಂಡ್ ಲುಕ್ ಇತ್ತು ಇದಕ್ಕೆ. ಸೊ ಇದನ್ನು ನಾನು ಒಂದು ತೊಗೊಂಡೆ. ಇದಕ್ಕೆ 5,500 ರುಪೀಸ್ ಕೊಟ್ಟೆ. ತುಂಬ ಚೆನ್ನಾಗಿತ್ತು, ರಿಚ್ ಲುಕ್ ಇತ್ತು ಒಳ್ಳೆ. ಸೊ ಇದನ್ನು ನಾನು ತೊಗೊಂಡೆ. ಸ್ವಲ್ಪ ಹೆವಿನೇ ವರ್ಕ್ ಇತ್ತು. ಮತ್ತು ಇನ್ನೊಂದು ಯಾವ್ದು ತೊಗೊಂಡೆ ಅಂದರೆ, ನಾನು ಆಗಲೇ ತೋರಿಸ್ದೆ ಅಲ್ಲ ಪಿಸ್ತಾ ಗ್ರೀನ್ ಕಲರ್ದು, ನನಗೆ ಈ ಎಂಬ್ರಾಯ್ಡ್ರಿ ತುಂಬ ಇಷ್ಟ ಆಯಿತು. ಇದು ಅಷ್ಟೇ, ಸ್ವಲ್ಪ ಲೈಟ್ ವೇಟ್ ಇತ್ತು, ತುಂಬ ಹೆವಿ ಏನಿರಲಿಲ್ಲ. ಬಟ್ ಪಿಸ್ತಾ ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಮತ್ತು ಎಂಬ್ರಾಯ್ಡ್ರಿ, ಥಿನ್ ಥ್ರೆಡ್ ಎಂಬ್ರಾಯ್ಡ್ರಿ ನನಗೆ ಇಷ್ಟ ಆಯಿತು. ಸ್ವಲ್ಪ ಜರಿ ಜರಿ ಥರ ಇದೆ, ಬಟ್ ಇಲ್ಲಿ ನೋಡೋಕ್ಕೆ ಅದು ಆ ರೀತಿ ಕಾಣಿಸ್ತಾ ಇಲ್ಲ. ಬಟ್ ತುಂಬಾ ಚೆನ್ನಾಗಿದೆ. ಇದಕ್ಕೆ ಡಿಸೈನರ್ ಬ್ಲೌಸ್ ಹಾಕ್ಕೊಂಡ್ರೆ ತುಂಬ ರಿಚ್ ಲುಕ್ ಬರುತ್ತೆ ಅಂತ. ಸೊ ಇದನ್ನು ನಾನು ತೊಗೊಂಡೆ. ಆ್ಯಕ್ಚುಲಿ ನಾನು ಬ್ಲೌಸ್ ಸ್ಟಿಚಿಂಗ್ ಕೂಡ ಓನ್ ಆಗಿ ನಾನೇ ಮಾಡ್ಕೊಡ್ತೀನಿ ಎಲ್ಲ ಸಾರಿದೂ. ನೋಡಿ, ಹಾಫ್ ಸಾರಿಗೆ ಮಾತ್ರ ಈ ರೀತಿ ಎಂಬ್ರಾಯ್ಡ್ರಿ ವರ್ಕ್ ಬಂದಿದೆ, ಹಾಫ್ ಸಾರಿ ಹಾಗೇ ಇದೆ. ಸೊ ಸೆರಕ್ ಕಡೆ ಮಾತ್ರ ಫುಲ್ ವರ್ಕ್ ಇದೆ ಈ ರೀತಿ. ನೋಡಿ, ಹಾಫ್ ಸಾರಿಗಿದೆ. ಮತ್ತು ಇದೊಂದು ಡ್ರೆಸ್ಸನ್ನು ನಾನು ಪರ್ಚೇಸ್ ಮಾಡಿದೆ, ಕಲರ್ ತುಂಬ ಇಷ್ಟ ಆಯಿತು ನನಗೆ ಈ ಡ್ರೆಸ್ಸು. ಮತ್ತು ನೋಡಿ, ಇದಕ್ಕೆ ಸ್ಟೋನ್ ಮತ್ತು ಥ್ರೆಡ್ ಎರಡರಲ್ಲೂ ಸಿಂಪಲ್ ಆಗಿ ಗ್ರ್ಯಾಂಡ್ ಲುಕ್ ಆಗಿ ಕಾಣೋ ಥರ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಈ ಡ್ರೆಸ್ಸು, ಇದನ್ನು ಕೂಡ ಒಂದು ತೊಗೊಂಡೆ. ಸೊ ಇವತ್ತು ನಂದು ಪರ್ಚೇಸ್ ಐಟಮ್ ಇವಿಷ್ಟು. ಹಾಗೆ ನೋಡಿ, ನಾವು ಶಾಪಿಂಗ್ ಎಲ್ಲ ಮುಗಿಸಿ ಈಗ ಹೊರಗಡೆ ಹೊರಟಿದ್ದೀನಿ. ಮತ್ತೆ ನೆಕ್ಸ್ಟ್ ಏನು ಪ್ಲ್ಯಾನ್ ಇತ್ತು ಅಂತ ಈಗ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಈ ರೀತಿ ನೋಡಿ, ಶಾಪಿಂಗ್ ಮುಗಿಸಿ ಈಗ ಕಾರ್ ಹತ್ರ ಹೊರಟಿದ್ದೀವಿ. ಹಾಗೆ ನಾವು ಕಾರಲ್ಲಿ ಹೋಗಿ ನೆಕ್ಸ್ಟ್ ನಾವು ಲಂಚ್ ಮಾಡಬೇಕಿತ್ತು. 1:30 ಬೇರೆ ಆಗಿಬಿಟ್ಟಿತ್ತು ಆಗ್ಲೇ. ಸೊ ನಾವು ಈಗ ಲಂಚ್ಗೆ ಲೀಲಾವತಿ ಪ್ಯಾಲೇಸ್ ಅಂತ ಹುಬ್ಳಿನಲ್ಲಿ, ಅಲ್ಲಿ ಈಗ ಬಂದಿದ್ದೀವಿ. Thank you.
ನಾವು ಲಂಚ್ ಅನ್ನ ಮುಗಿಸಿ ಹಾಗೆ ಹೊರಟಿದೀವಿ. ಆಗ್ಲೇ 4:00 ಬೇರೆ ಆಗ್ಬಿಟ್ಟಿತ್ತು. ಸೊ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗ್ಬಿಟ್ಟಿದೆ. ಆಕ್ಚುಲಿ ನಾವು ಅವ್ರ ಸ್ಕೂಲಿಂದ ಬರೋಷ್ಟರಲ್ಲಿ ವಾಪಸ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ ಹೊರಟಿದ್ದಾಗಿತ್ತು, ಬಟ್ ಲೇಟ್ ಆಗೋಯ್ತು ನಮ್ಗೆ ಲಂಚ್ಗೆ ಹೋದಾಗ್ಲೇನೆ. ಹಾಗೆ ನೋಡಿ 6:30 ಬೇರೆ ಆಗ್ತಾ ಇದೆ ಈಗ, ಹಾಗೆ ನಾವು ಹೊರಟಿದೀವಿ. ಸೊ ಫ್ರೆಂಡ್ಸ್, ಡೇ ಔಟ್ ವಿತ್ ಹಬಿ ವ್ಲಾಗ್ ಅನ್ನು ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.